ಹೇಗೆ ಆ ಮನೆನ ನಾನು ಹೊಗಳಿದ್ರೆ ಕೋಪ ಬರುತ್ತೋ, ನನಗೂ ಹಾಗೆ ನೀನ್ ಆ ಮನೆಗೆ ಬೈದ್ರೆ ಕೋಪ ಬರುತ್ತೆ. ದೇವ್ರಂತ ಜನನಮ್ಮ ಅವರು, ನಾನ್ ಯಾರು ಏನು ಅಂತ ಗೊತ್ತಿಲ್ಲದೆ ನನ್ನ ಮೆಚ್ಚಿ ಆ ಮನೆ ಸೊಸೆ ಮಾಡ್ಕೊಂಡ್ರು. ಇದ್ದೇ ಕೊನೆ. ಆ ಮನೆ ಬಗ್ಗೆ ಇನ್ನೊಂದು ಮಾತು ಬಂದ್ರು ನಾನ್ ಸುಮ್ಮನಿರಲ್ಲ. ಒಂದು ನೆನ್ಪಿಡ್ಕೊ, ನಾನ್ ಆ ಮನೇಲಿರೋವರೆಗೂ ನೀನ್ ಆ ಮನೆಯವ್ರಿಗೆ ಏನು ಮಾಡಕ್ಕಾಗಲ್ಲ. ಹೌದಾ? ಇದೇ ಮಾತಾ? ನೋಡೋಣ ಹಾಗಿದ್ರೆ. ಧರ್ಮ ಗೆಲ್ಲುತ್ತೋ ಅಧರ್ಮ ಗೆಲ್ಲುತ್ತೋ ಅಂತ ನಿನಗೆ ನಾನ್ ತೋರಿಸ್ತೇನೆ. ಇವತ್ತೇ ಲಾಸ್ಟ್. ನೀನ ನಮ್ಮನೂ ಅಲ್ಲ, ನಾ ನಿನ್ ಮಗಳು ಅಲ್ಲ. ನಿನ್ನ ತಾಯಿನ ಸಾಮಾನ್ಯದವಳು ಅನ್ಕೋಬೇಡ. ನನಗೆ ಚಾಲೆಂಜ್ ಮಾಡಿ ಹೋಗ್ತೀಯಲ್ಲ ನೀನ. ಆ ರಾಜ್ಗುರು ಮನೆಯವ್ರ ಒಂದು ಕೂದಲು ಕೊಂಕೋದಕ್ ಬಿಡಲ್ಲ ಅಂತ ಹೇಳ್ತೀಯಲ್ಲ. ನಾನೀಗಾಗ್ಲೇ ಆ ಮನೆಗೆ ಬಲೆ ಬೀಸಾಯ್ತು. ಆ ಮನೆಯಿಂದ ಒಂದು ಮೀನು ಬಿದ್ದಾಯ್ತು. ತಾಕೊತ್ತಿದ್ರೆ ಬಂದು ಬಿಡಿಸ್ಕೋ. ಕಲ್ಪನಾ ನನ್ನಮ್ಮ ಅನ್ನೋದಷ್ಟೇ ಹೊಸದಾಗಿ ಗೊತ್ತಾಗಿರೋದು. ಅದು ಬಿಟ್ರೆ ಅವಳು ಹಳೆ ಕಲ್ಪನಾನೆ. ಅವಳು ಸೇಡ್ ತಿರ್ಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ, ಹಾಗಂತ ಅವಳು ಒಪ್ಕೊಂಡಿದ್ದಾಳೆ. ಆಮೇಲೆ ಅವಳು ಪಕ್ಕ ಏನಾದ್ರೂ ಪ್ಲಾನ್ ಮಾಡಿರ್ತಾಳೆ. ಅದು ಏನೇ ಆಗಿರ್ಲಿ, ನಾನು ನನ್ನ ಮನೆಯವ್ರನ್ನ ನನ್ನ ತಾಳಿನ ಅವಳಿಂದ ಕಾಪಾಡ್ಕೋತೀನಿ. ಅವಳು ಏನ್ ಆಟ ಆಡೋದಕ್ಕೋ ನಾನು ಬಿಡಲ್ಲ. ಕಾಲಿಗೆ ಸಿಕ್ಕದೆ ಅಸಡ್ಡೆ ಮಾಡ್ಬೇಡ ಕಣವ್ವ. ಮುಂದೆ ಬರೋದ್ ಸುಖ ಜೀವನನ ಕಳ್ಕೋಬೇಡ. ಕೈಗ್ ಸಿಕ್ಕಿರೋ ಮಗಿನ ಬ್ಯಾಡ ಅಂದಿರೋ ತಾಯಿ ಇಲ್ಲಿ ಗಂಟ ಹುಟ್ಟಿಲ್ಲ, ಇನ್ ಮುಂದೆ ಹುಟ್ಟೋದು ಇಲ್ಲ. ಆಚೆ ಲೋಕಕ್ಕೆ ದಾಟ್ ಹೋಗವ್ರೆ ಅಂತ ಅನ್ಕೊಂಡಿರೋ ಕಳ್ಬಳ್ಳಿ ಇಲ್ಲೇ ಬೀಳಿತಾ ಐತೆ. ಓ, ಇನ್ ಆಚೆ ಲೋಕ ಕಣ್ಣಿಟ್ರೆ ದೀಪದ ಬುಡ ಕತ್ಲೆ ಆಗದೆ ಇನ್ನೇನಾಯ್ತದೆ? ಸಮಯ ಕಳಿತೈತೆ, ಕಳಿತೈತೆ ಸಮಯ. ಹೋಗಿರ ಸಮಯ ವಾಪಸ್ ಬರಕ್ಕಿಲ್ಲ. ಅಹಲ್ಯ, ನಿಂಗೇನು ಆಗಿಲ್ಲ ತಾನೆ? ನನಗ್ ಯಾಕೆ ಈ ಕಾಲು ಕಟ್ಟಿದ್ದೀರಾ? ಏನಾಗಿದೆ ಅನ್ಕೊಂಡಿದ್ದೀರಾ ನಂಗೆ? ಏನಿದೆಲ್ಲ ಸಾಕೆ ತೋರೆ?
ನಿಮ್ಮನ್ನ ಕೇಳಿದ್ರು ಯಾಕೆ ಕಟ್ಟಿದ್ದೀರಾ ಅಂತ, ಯಾಕೆ ಹಾಗೆ ನೋಡ್ತಿದ್ದೀರಾ? ಅದು ಸುಮ್ಮನೆ ಇದೊಂಥರ ಚೆನ್ನಾಗಿದೆ ಅಲ್ವಾ? ನಾನು ನೀನು ಹೀಗೆ ಕಾಲು ಕಟ್ಕೊಂಡು ಒಟ್ಟಿಗೆ ಮಲ್ಕೊಂಡಿದ್ರೆ ಒಂಥರ ಒಳ್ಳೆ ಭಾವನೆ ಬರುತ್ತೆ, ಫೀಲಿಂಗ್ ಆಫ್ ಒನ್ನೆಸ್ ಥರ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಏನಂತೀಯ? ಇದನ್ ಯಾವಾಗ ನನ್ನ ಕಾಲ ಕಟ್ಟಿದ್ರಿ? ನನಗ್ ಒಂಚೂರು ಗೊತ್ತೇ ಆಗಿಲ್ಲ. ಮೈ ಮೇಲೆ ಒಂದ್ ಸಣ್ಣ ಸೊಳ್ಳೆ ಕೂತ್ರೂ ಎಚ್ಚರಾಗುತ್ತೆ ನಂಗೆ. ಇದು ಸೊಳ್ಳೆ ಅಲ್ವಲ್ಲ, ಅದಕ್ಕೆ ನಿನಗೆ ಎಚ್ಚರ ಆಗ್ಲಿಲ್ಲ. ಸಾರಿ, ನಿನಗೆ ಹೇಳ್ದೆ ಕಟ್ಬಿಟ್ಟೆ. ಆಕ್ಚುಲಿ ನನಗೆ ಕಟ್ಬೇಕು ಅಂತ ಅನ್ನಿಸ್ತು, ಬೇಜಾರಾಯ್ತಾ? ಇನ್ನೂ ಮಕ್ಕಳು ಬುದ್ಧಿ ಬಿಟ್ಟಿಲ್ಲ ನೀವು. ಆಗ್ತಾನೆ ಅಂಬೆಗಾಲಿಡೋ ಮಕ್ಕಳು ತುಂಬಾ ತುಂಟತನ ಮಾಡ್ತಿದ್ರೆ ಇದೇ ತರ ಕಾಲ್ ಕಟ್ಟಿ ಕೂರಿಸ್ತಾರೆ. ನಾನು ಅಂತದೇನಾದ್ರೂ ಮಾಡ್ತೀನಿ ಅಂತ ಭಯನಾ? ಹ್ಮ್, ನೀನು ಅಂಬೆಗಾಲ್ ಇಟ್ಕೊಂಡು ಮನೆ ತುಂಬಾ ಓಡಾಡಿ ಹಾಲು ಮೊಸರು ಎಲ್ಲ ಚೆಲ್ಬಿಟ್ರೆ. ಬರೀ ಇದೇ ಆಯ್ತು ನಿಮ್ದು? ಇದೇ ತರ ಚಿಕ್ಕ ಮಕ್ಳು ಕೆಲಸ ಮಾಡ್ತಿದ್ರೆ ನಿಮ್ ಕಾಲ್ ಕಟ್ತೀನಿ ಅಷ್ಟೇ. ಅಯ್ಯೋ, ಈಗ ನಾನ್ ಮಾಡಿರೋದು ಅದನ್ನೇ ತಾನೆ. ನಿನ್ ಕಾಲ್ನ ನನ್ ಕಾಲ್ಗೆ ತಾನೆ ಕಟ್ಕೊಂಡಿರೋದು. ಹಾಲು ಮೊಸರು ನೀನು ಚೆಲ್ಲೋ ಹಾಗಿಲ್ಲ, ನಾನು ಚೆಲ್ಲೋ ಹಾಗಿಲ್ಲ. ಯಾರೋ ಏನೋ ಜೋರಾಗಿ ಕೂಗ್ತಾ ಹೋದ್ರು. ಹೆಂಗಸ್ರು? ಹೆಂಗಸ್ರ? ಅದೇನೋ ಕರಳು ಬಳ್ಳಿ ಕಾಲಕ್ ಸಿಗತ್ತೆ, ಎಲ್ಲ ಅರ್ಥಂಬರ್ಧ ನೆನ್ಪಾಗ್ತದೆ ನಂಗೆ. ಯಾಕೆ ಹೀಗೆ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ತೀಯ? ಈಗ ಇದನ್ನೇ ನೆನ್ಸ್ಕೊಂಡು ಮಲ್ಕೋತೀಯ, ಆಮೇಲೆ ಕನ್ಸಲ್ಲೂ ಅದೇ ಬರುತ್ತೆ, ಆಮೇಲೆ ಕನ್ಸಲ್ಲಿ ಅದೇ ಬಂತು ಅಂತ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಹೀಗೆ ಆದರೆ ಚೈನ್ ಬ್ರೇಕ್ ಮಾಡೋದು ಹೇಗೆ? ಬಾ ಮಲ್ಕೊ, ತುಂಬ ಹೊತ್ತಿದ್ದಿದ್ರೆ ಆಮೇಲೆ ನಿದ್ದೆ ಬರಲ್ಲ. ನನ್ ಗುರ್ತು ಸಿಕ್ತಾವ? ನಾವು ಅದ್ಯಾವಿ ಆಜ್ಞೆ ಪ್ರಕಾರ ನಡೆಯೋರು, ಒಬ್ರು ಮನೆ ಹಾಳ್ ಮಾಡಕಿಲ್ಲ ಕಣವ. ನಿನ್ ಮಗ ಬದುಕಿರೋ ಬಗ್ಗೆ ಹೇಳ್ಬೇಕು ಅಂತ ತಾಯಿ ಅಪ್ಪಣೆ ಆಗೈತವ, ಅದನ್ನ ಹೇಳೋಕೆ ನಾವು ಬಂದಿದ್ದು. ಆದ್ರೆ ನೀನ್ ಅದನ್ನೆಲ್ಲ ನಂಬಲೇ ಇಲ್ವಲ್ಲವ? ನಾನ್ ಹೇಳಿದ್ ಕೇಳಿಲ್ಲ ಅಂದ್ರೆ ಆ ದೇವಿ ಸುಮ್ಕೆ ಇರ್ತಾಳ? ನಿನ್ ಕನ್ಸಾಗನ ಬಂದು ಹೇಳೇ ಹೇಳ್ತಾಳೆ ನೋಡ್ತಾ ಇರು. ಯಾಕೆ ಹೀಗೆ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ತೀಯ? ಈಗ ಇದನ್ನೇ ನೆನ್ಸ್ಕೊಂಡು ಮಲ್ಕೋತೀಯ, ಆಮೇಲೆ ಕನ್ಸಲ್ಲೂ ಅದೇ ಬರುತ್ತೆ, ಆಮೇಲೆ ಕನ್ಸಲ್ಲಿ ಅದೇ ಬಂತು ಅಂತ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಕಡೆಗಣಿಸ್ಬೇಡವ್ವ ತಾಯಿ, ನಿನ್ನ ಮುಖದಾಗೆ ಮಾತೃ ಛಾಯೆ ಎದ್ದು ಕಾಣ್ತೈತೆ. ತಾಯಿ ಭಾಗ್ಯನ ಕಳ್ಕೋಬೇಡ ಕಣವ್ವ. ಈಗ ನಿನ್ನ ಮನೆಗೆ ಹೋಗಂಗೆ ಒಂದು ದೊಡ್ಡ ತಿರುವು ಸಿಕ್ತೈತೆ, ಬಿಡಬೇಡ, ಅದ್ರ ಬೆನ್ನತ್ತೋಗು. ನಿನ್ ಮಗ ನಿಂಗ್ ದಕ್ಕತ್ತೆ.